ಇವತ್ತು ವೀಳ್ಯದೆಲೆಯ ಚಟ್ನಿ ಮಾಡುವ ಹೌದು ಪಾನ್ ಲೀವ್ಸ್ ನ ಚಟ್ನಿ ತುಂಬಾನೇ ಟೇಸ್ಟಿ ಆದ ರೆಸಿಪಿ ಇದು ಬಿಸಿ ಬಿಸಿ ಅನ್ನದ ಜೊತೆ ಗಂಜಿ ಜೊತೆ ಅಂತೂ ಅಮೇಜಿಂಗ್ ಆಗಿರ್ತದೆ ಅಥವಾ ಅದೇ ಅಷ್ಟೇ ಅಲ್ಲದೆ ಇಡ್ಲಿ ದೋಸೆ ಜೊತೆಗೂ ಇದನ್ನ ನಾವು ಟೇಸ್ಟ್ ಮಾಡ್ಕೊಳ್ಳಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನೀವು ಮಾತ್ರ ನೋಡದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನ ಶೇರ್ ಮಾಡ್ಕೊಂಡು ಬಲ್ಲಾಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ಮೊದಲಿಗೆ ಬಿಸಿಯಾದ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 5 ಕಾಯಿ ಮೆಣಸನ್ನ ಕಟ್ ಮಾಡಿ ಹಾಕಿದೆ ನೋಡಿ ಕಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಳಿ ಒಂದು ಟೊಮೆಟೊವನ್ನ ಕಟ್ ಮಾಡಿ ಹಾಕಿದೆ 4 ರಿಂದ 5 ಸಿಪ್ಪೆ ಇದ್ದಂತ ಬೆಳ್ಳುಳ್ಳಿ ಎಸಳುಗಳು ಸಣ್ಣದೊಂದು ಮಿಕ್ಸ್ ನಂತರ ಅದಕ್ಕೆ ಕಾಲು ಬೌಲ್ನಷ್ಟು ತೆಂಗಿನ ತುರಿ ಅಂದ್ರೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಸಾಕಾಗ್ತದೆ ಈ ಚಟ್ನಿಗೆ ನಂತರ ನೋಡಿ ವೀಳ್ಯದೆಲೆಯನ್ನ ಚೆನ್ನಾಗಿ ತೊಳೆದುಕೊಂಡು ಚೊಟ್ಟನ್ನ ತೆಗೆದು ಈ ತರ ಕಟ್ ಮಾಡ್ಕೊಂಡು ಆ ಪ್ಯಾನಿಗೆ ಹಾಕೊಂಡು ಬಾಡುವವರೆಗೆ ಇದನ್ನ ನಾವು ಫ್ರೈ ಮಾಡ್ಕೊಳ್ತಾ ಇರುವ ಮಿಕ್ಸ್ ಮಾಡ್ತಾ ಇರುವ ಕೈ ಆಡಿಸ್ತಾ ಇರುವ ಮೀಡಿಯಂ ಫ್ಲೇಮ್ ಅಲ್ಲಿ ಇದೆ ಫ್ಲೇಮ್ ಬಾಡ್ತದೆ ಎಲೆ ಕಲರ್ ಅನ್ನು ಚೇಂಜ್ ಮಾಡ್ಕೊಳ್ತದೆ ಅಷ್ಟರವರೆಗೆ ಗ್ಯಾಸ್ ಆನ್ ಇರಲಿ ಕಂಪ್ಲೀಟ್ ಆಗಿ ಬಾಡಿದ ನಂತರ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂಡು ತಣ್ಣಗಾಗುವವರೆಗೆ ವೇಟ್ ಮಾಡಿ ತಣ್ಣಗಾದ ಈ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಬೇಕಿದ್ರೆ ಮಾತ್ರ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ ಬಿಸಿ ಬಿಸಿಯಾದ ಅನ್ನದ ಜೊತೆ ಸವಿಲಿಕ್ಕೆ ವೀಳ್ಯದೆಲೆ ಚಟ್ನಿ ಆರೋಗ್ಯಕರವಾಗಿ ರೆಡಿಯಾಗಿದೆ ಅತಿ ಕಡಿಮೆ ಎಣ್ಣೆಯಲ್ಲಿ ರೆಡಿ ಮಾಡಿದಂತಹ ಚಟ್ನಿ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಪ್ಲೀಸ್